ನಿಮ್ಮದು ಸುರೇಶ್ ದೇವಾಂಗ್ ಅಂತಲ್ಲ? ಹಾಂ, ಸುರೇಶ್ ದೇವಾಂಗ್ ಸರ್. ಈ ದಿನ ನಮ್ಮ ಎಚ್ ಡಿ ಕೋಟೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ನಾನು ಈ ದಿನ ಸುರೇಶ್ ದೇವಾಂಗ್ ಅವರ ಜಮೀನಿಗೆ ನಮ್ಮ ರೈತ ಸಂಪರ್ಕ ಕೇಂದ್ರ ಸಹಾಯಕ ಕೃಷಿ ಅಧಿಕಾರಿ ರವಿಕುಮಾರ್ ಜೊತೆ ಭೇಟಿ ನೀಡಿದಾಗ ತುಂಬ ವಿವಿಧ ಒಂದು ಕೃಷಿ ಚಟುವಟಿಕೆಗಳನ್ನ ಮತ್ತು ಕೃಷಿಯೇತರ ಚಟುವಟಿಕೆಗಳನ್ನ ಕೂಡ ನಾವು ಕೂಲಂಕುಷವಾಗಿ ಪರಿಶೀಲಿಸಿ ನಾವೊಂದು ನಿರ್ಧಾರಕ್ಕೆ ಬಂದ್ವಿ. ಅದರಲ್ಲೂ ಪ್ರಮುಖವಾಗಿ ಒಬ್ಬ ಇಂಜಿನಿಯರ್ ಸ್ಟೂಡೆಂಟು ಈ ಥರ ಎಲ್ಲ ಒಂದು ಫಾರಿನ್ ಕಂಟ್ರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇಷ್ಟೊಂದು ಒಲವು ತೋರಿ ಎಷ್ಟೋ ಜನ ಇವತ್ತು ವ್ಯವಸಾಯನೇ ಬಿಟ್ಟು ಸಿಟಿ ಕಡೆ ಹೋಗಿ ವ್ಯವಸಾಯನ ಜಮೀನುಗಳನ್ನೇ ಮಾರಿ ಸಿಟಿ ಕಡೆ ಹೋಗುವಂಥ ಕಾಲದಲ್ಲಿ ಅದೇ ಒಂದು ಸಿಟಿ ಕಡೆಯಿಂದ ಒಂದು ಸಾಫ್ಟ್ವೇರ್ ಇಂಜಿನಿಯರು ಅಮೆರಿಕದಲ್ಲಿ ಓದ್ತಿರ್ತಕ್ಕಂಥ ಒಬ್ಬರು ರೈತರಾಗಿ ಯುವ ರೈತರು ಬಂದು ಇವತ್ತು ಇಷ್ಟೊಂದು ಮಾಡಿರೋದು ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಇಲ್ಲೊಂದು 6.5 ಎಕರೆ ಜಮೀನಿನಲ್ಲಿ ಫಸ್ಟು ಸುಮಾರು ಒಂದು 40 ಮರ ಮಾವು ಸ್ವಲ್ಪ ತೆಂಗಿನ ಮರ ಇದ್ದಿದ್ದಷ್ಟೇ, ಆವಾಗ ಹೆಚ್ಚು ಬರ ಇತ್ತಂತ ತಿಳಿಸಿದ್ದಾರೆ. ಆ ಒಂದು ಬರದಲ್ಲಿನೂ ಅವರು ಒಂದು ಸಂರಕ್ಷಣೆ ಮಾಡಿಕೊಂಡು ಈಗ ಈ 6.5 ಎಕರೆಯಲ್ಲಿ ಸಮಗ್ರವಾಗಿ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ ನಮ್ಮ ಸುರೇಶ್ ದೇವಂಗರು. ಅದರಲ್ಲೂ ಪ್ರಮುಖವಾಗಿ ಏಕದಳ ಧಾನ್ಯಗಳು, ರಾಗಿ ಮತ್ತು ರಾಗಿ ಏಕದಳ ಧಾನ್ಯಗಳಲ್ಲಿ ಮತ್ತು ಮೇವಿನ ಜೋಳ ಮತ್ತು ಮುಸುಕಿನ ಜೋಳನು ಕೂಡ ಬೆಳೆದಿದ್ದಾರೆ ಅಂತ ತಿಳ್ಕೊಂಡಿದ್ದೀವಿ. ಆ ಏಕದಳ ಧಾನ್ಯಗಳಲ್ಲಿ ದ್ವಿದಳ ಧಾನ್ಯಗಳಲ್ಲೂ ಕೂಡ ನಮ್ಮ ಸುಮಾರು ಅಲಸಂದೆ ಉದ್ದು ಹೆಸರು ಕೂಡ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಬಂದರೆ ಪ್ರಮುಖವಾಗಿ ವಾಣಿಜ್ಯ ಬೆಳೆಗಳಲ್ಲಿ ಒಂದು ತರಕಾರಿ ಬೆಳೆ, ತೋಟಗಾರಿಕೆ ಬೆಳೆಗಳಲ್ಲಿ ತರಕಾರಿಗಳಲ್ಲಿ ಸುಮಾರು ನಮ್ಮ ದೇವಾಂಗದವರು ಬೆಳೆದಿದ್ದಾರೆ. ತರಕಾರಿಗಳಲ್ಲಿ ಪಪ್ಪಾಯಿ ಈಗಾಗಲೇ ಬೆಳೆದಾರೆ ಅಂತ ಹೇಳಿದ್ದಾರೆ. ಪಪ್ಪಾಯಿ ಬೆಳೆದು ಮತ್ತೆ ಬಾಳೆಹಣ್ಣು ಒಳ್ಳೆ ಲಾಭ ರೆವಿನ್ಯೂ ಬಂದಿದೆ. ಬೀನ್ಸು, ಟೊಮಾಟೊ ಮತ್ತೆ ಮೆಣಸಿನಲ್ಲಿ ಫ್ಲವರು ನನ್ನ ಇನ್ನಿತರ ಸಮಗ್ರವಾಗಿ ಒಳ್ಳೆ ಮೆಣಸಿನಕಾಯಿ ಮತ್ತೆ ನಮ್ಮ ಇದೆಲ್ಲ ಪಡೆದುಕೊಂಡು ಒಳ್ಳೆ ಅಭಿವೃದ್ಧಿಯತ್ತ ಸಾಗಿದ್ದಾರೆ. ಇದ್ರ ಜೊತೆಗೆ ತುಂಬ ಸಂತೋಷ ಆಗ್ತಿರ್ತಕ್ಕಂಥ ವಿಷಯ ಏನಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಫಾರಂ ಕೋಳಿ ಮತ್ತೆ ಒಂದು ಕುರಿ ಸಾಕಣೆ ಹೆಚ್ಚು ಒಂದು ಪ್ರಾಮುಖ್ಯತೆ ಇದೆ ನನಗೆ ತಿಳಿದ ಮಟ್ಟಿಗೆ. ಇವಾಗ ಅದು ಇವರು ಸುಮಾರು ಒಂದು 35-40 ಕುರಿಗಳನ್ನ ಅದು ಬನ್ನೂರು ಕುರಿ ಅಂತ ಹೇಳ್ಬೋದು, ಬಂಡೂರು ಕುರಿ ಅದನ್ನ ಸಾಕಣೆ ಮಾಡಿ ನಿಜವಾಗ್ಲೂ ಅದರಲ್ಲೇ ಇವರಿಗೆ ಒಂದು ಒಳ್ಳೆ ಆರ್ಥಿಕ ಲಾಭ ಬರುವಂತ ನಿದರ್ಶನ ಇದೆ. ಅದರಲ್ಲೂ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಪೇಟೆಗಳಲ್ಲಾಗ್ಬೋದು, ಸಿಟಿಗಳಲ್ಲ ಅಥವಾ ಹಳ್ಳಿಗಳಲ್ಲಾಗ್ಬೋದು, ಹೆಚ್ಚಾಗಿ ರೈತರು ಅಥವಾ ಸಾಮಾನ್ಯ ಜನರು ಕೋಳಿ ನಾಟಿ ಕೋಳಿ ಇಷ್ಟಪಡ್ತಾರೆ. ಅಂತ ನಾಟಿ ಕೋಳಿ ಕೂಡ ಹೆಚ್ಚಾಗಿ ಅವರು ಸಾಕಣೆ ಮಾಡಿ ಒಂದು ಪ್ರಗತಿಯತ್ತ ಸಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ಬಾತುಕೋಳಿ ಇನ್ನಿತರ ಒಂದು ಪ್ರಾಣಿಗಳನ್ನ ಸಾಕಣೆ ಮಾಡಿ ಅದರಲ್ಲೂ ಕೂಡ ಪಕ್ಷಿಗಳು ಇಂಥವೆಲ್ಲ ಲಾಭ ಹೋಗ್ತಾ ಇದ್ದಾರೆ. ಅದ್ ಮತ್ತೆ ಒಂದು ಅಟ್ರಾಕ್ಷನ್ ಆಗಿ ಒಂದು ಮಕ್ಕಳಿಗೆ ಆಟ ಆಡಿಸೋದು ಒಂದು ಪ್ಲೇ ಏರಿಯಾ ಮಕ್ಕಳಿಗೆ, ನಂತರ ಅವರೇ ವಾಸ ಇದ್ದು ಆಮೇಲೆ ಅವ್ರ ವೈಫ್ ಕೂಡ ನಾವು ವಿಚಾರಣೆ ಮಾಡಿದಾಗ ಅವರು ಕೂಡ ಬಿ ಇ ಸ್ಟೂಡೆಂಟೆ, ಅವರು ಕೂಡ ಇವರಿಗೆ ಎನಕ್ರೆ ಒಂದು ಹುರಿದುಂಬಿಸಿ ನೀವು ನಾವು ಮಾಡಲೇಬೇಕು ಅಂತೇಳಿ ಅವರು ಕೂಡ ಸಪೋರ್ಟ್ ಮಾಡಿ ಒಂದು ಮಹಿಳೆ ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಸಾಮಾನ್ಯವಾಗಿ ಎಲ್ಲ ಒಳ್ಳೆ ಸಿಟಿಗಳಲ್ಲಿ ಜೀವನ ಮಾಡಬೇಕು, ಒಳ್ಳೆ ಆಡಂಬರ ಜೀವನ ಮಾಡಬೇಕಂತ ಆಸೆ ಪಡ್ತಕ್ಕಂಥ ಒಂದು ಸನ್ನಿವೇಶಗಳಲ್ಲಿ ಅವರು ಒಬ್ಬ ಬಿ ಇ ಗ್ರ್ಯಾಜುಯೇಟ್ ಆಗಿ ಒಂದು ಹಳ್ಳಿಯತ್ತ ಅಂದರೆ ಸಿಟಿಯಿಂದ ಹಳ್ಳಿಗೆ ಬಂದು ಅವ್ರ ಜೊತೆ ದೇವಾಂಗರ ಜೊತೆ ಅವರು ಕೂಡ ಕೈ ಜೋಡಿಸಿದ್ದಾರೆ. ಅವ್ರಿಗೂ ನಮ್ಮ ಇಲಾಖೆ ವತಿಯಿಂದ ಸ್ವಾಗತ ಕೋರ್ತಾ ಇದ್ದೀನಿ. ಆ ನಂತರ ನಮ್ಮ ಕೃಷಿ ಚಟುವಟಿಕೆ ಅಂದರೆ ಕೃಷಿ ಇಲಾಖೆಯಿಂದ ಕೂಡ ಕೆಲವು ಯೋಜನೆಗಳನ್ನ ಅವರು ಬಳಕೆ ಮಾಡಿಕೊಂಡಿದ್ದಾರೆ. ಒಂದು ಕೃಷಿ ಹೊಂಡ ಭಾರಿ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ 21 ಮೀಟರ್ ಅಂತ ಅನ್ಸುತ್ತೆ, 15 ಮೀಟರ್ ಮಾಡಿಕೊಂಡು ನೀರು ಕೂಡ ಚೆನ್ನಾಗಿ ತುಂಬಿದೆ. ಕಷ್ಟಕಾಲದಲ್ಲೂ ಅದನ್ನು ಫೀಡ್ ಮಾಡಿಕೊಂಡು ಅವರು ತರಕಾರಿ ಬೆಳೆ ಬೆಳೆದಿದ್ದಾರೆ. ನಂತರ ನಾನು ವಿಶೇಷವಾಗಿ ತೊಗರಿ ಬೆಳೆನೂ ಕೂಡ ಚೆನ್ನಾಗಿ ಬೆಳೆದಿದ್ದಾರೆ, ಬದುಗಳ ಮೇಲೆ ತೊಗರಿ ಬೆಳೆ, ಹಣ್ಣಿನ ಬೆಳೆ ಇದೆ, ಸಪೋಟ ಮತ್ತೆ ಸೀಮೆ ಬಾಳೆ ಪಪ್ಪ ಇವೆಲ್ಲನೂ ಬೆಳೆದಿದ್ದಾರೆ. ಎಲ್ಲದರಲ್ಲೂ ಎಲ್ಲಾ ತರದ ಹಣ್ಣಿನ ಬೆಳೆ ಬೆಳೆದಾರೆ. ನಾನು ಕೇಳಿದೆ ಒಂದು ಕುಟುಂಬವನ್ನ ಅವ್ರು ಇಲ್ಲಿ ಆಶ್ರಯ ಮಾಡಿಕೊಂಡು ಆ ಕುಟುಂಬಕ್ಕೆ ಅವ್ರ ಏನು ಅವ್ರಿಗೆ ಸಂಭಾವನೆ ಮಾಡಿಕೊಂಡು ಆ ಕುಟುಂಬದಿಂದ ನಿರ್ವಹಣೆ ಮಾಡ್ಕೊತಾ ಇದ್ದಾರೆ. ಮತ್ತೆ ಒಂದು 35-40 ಕುರಿಗಳನ್ನೂ ಸಹ ಒಬ್ಬರನ್ನ ರೈತರನ್ನ ಅವ್ರಿಗೂ ಒಂದು ಕೆಲಸ ಕೊಟ್ಟಂಗೂ ಆಗುತ್ತೆ, ಅವ್ರ ಉದ್ಯೋಗಕ್ಕೂ ಅನುಕೂಲ ಆಗುತ್ತೆ. ಅದು ಕೂಡ ಸಾಕಣೆ ಒಳ್ಳೆ ಇದು ಮಾಡಿದ್ದಾರೆ. ಮತ್ತು ಕೃಷಿ ಹೊಂಡದಲ್ಲಿ ನೀರು ಶೇಖರಣೆ ಆಗಿ ಒಂದು ನಮ್ಮಲ್ಲಿ ಪಾಲಿಥಿನ್ ಕವರು ಹಾಕಬೇಕಾಗಿತ್ತು. ಅವ್ರನ್ನ ಕೇಳಿದಾಗ ಸರ್ ಪಾಲಿಥಿನ್ ಕವರ್ ಹಾಕಿದಾಗ ಕೆಳಗಡೆ ಹಿಂಗೋಗೋದಿಲ್ಲ ನೀರು, ಅದನ್ನು ತೆಗೆದಾಗ ನನಗೆ 2 ಬೋರ್ವೆಲ್ ಒಳ್ಳೆ ನೀರನ್ನು ರೀಚಾರ್ಜ್ ಹಾಕಿ ಅಂತರ್ಜಲ ಮಟ್ಟ ಜಾಸ್ತಿ ಆಗಿ ಬೋರ್ವೆಲ್ ಇಂಪ್ರೂವ್ ಆಗಿದೆ ಬೋರ್ವೆಲ್ ಕೂಡ ಹೇಳಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಇದೇ ಥರ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಹೆಚ್ಚು ಹೆಚ್ಚು ಜನ ರೈತರು ಈ ಒಂದು ಮಾಡಲ್ ಫಾರಮನ್ನು ನೋಡ್ಕೊಂಡೋಗಿ ಅವರು ಜಮೀನುಗಳಲ್ಲೂ ಕೂಡ ಅಳವಡಿಸ್ಕೋಬೇಕಂತ ನಾವು ಒಂದು ಸಂದೇಶ ಎಚ್ ಡಿ ಕೋಟೆ ತಾಲೂಕಿನ ರೈತ ಬಾಂಧವರಿಗಾಗ್ಬೋದು ಅಥವಾ ಜಿಲ್ಲೆಯಲ್ಲಿ ರೈತ ಬಾಂಧವರಿಗಾಗ್ಬೋದು ನಾನು ಕೂಡ ನೋಡ್ತೀನಿ. ಎಚ್ ಡಿ ಕೋಟೆ ಎಲ್ಲ ಒಂದು ಪ್ರಕೃತಿವಾದಂಥ ಒಂದು ಸ್ಥಳ ಅಂದರೆ ಎಲ್ಲೂ ಇಲ್ಲ.
ಒಂದು ಒಳ್ಳೆ ಜಮೀನಿದೆ, ಪ್ರಕೃತಿ ಸಂಪತ್ತಿದೆ, ಅದನ್ನು ಉಪಯೋಗಿಸ್ಕೊಂಡು ಮಾಡಬೇಕಾಗತಕ್ಕಂಥ ಒಂದು ಕಾಲ. ಈಗ ನಮ್ಮಲ್ಲಿ ಹೆಚ್ ಡಿ ಮೈಸೂರು ಜಿಲ್ಲೆಯಲ್ಲಿ 7 ತಾಲೂಕುಗಳಲ್ಲಿ ಹೆಚ್ ಡಿ ಕೋಟೆ ಅತ್ಯಂತ ಹಿಂದುಳಿದ ತಾಲೂಕು ಅಂತ ಹೇಳ್ತಾರೆ. ಅಂತ ನಮ್ಮ ದೇವಾಂಗಂತರೊಬ್ಬರು ಎಲ್ಲ ಯುವ ರೈತರು ಮುಂದೆ ಬಂದರೆ ಇದೇನು ಹೆಚ್ ಡಿ ಕೋಟೆ ತಾಲೂಕು ಯಾವುದೇ ಕಾರಣಕ್ಕೂ ಹಿಂದುಳಿದ ತಾಲೂಕು ಅನಿಸ್ಕೊಳ್ಳೋಕ್ಕಾಗಲ್ಲ, ಮುಂದುವರೆದ ತಾಲೂಕು ಅಂತಲೇ ಆಗುತ್ತೆ. ದೇವಾಂಗ ಥರ ಶ್ರಮ ಪಡಬೇಕು ಎಲ್ಲ ರೈತರು. ಎಷ್ಟೋ ಜನ ರೈತರಿಗೆ ಒಳ್ಳೆ ಜಮೀನಿದೆ, ಅದು ಅವರು ಅಷ್ಟೊಂದು ಉಪಯೋಗಿಸ್ಕೊಳ್ತಾ ಇಲ್ಲ ಅಂತ ಹೇಳಿ, ಇನ್ನೂ ಚೆನ್ನಾಗಿ ಒಳ್ಳೆ ಬೇರೆ ಬೇರೆ ಬೆಳೆಗಳನ್ನ ಬೆಳೆದು ನೀವು ಸಮೃದ್ಧವಾಗಿ ಚೆನ್ನಾಗಿರಲಿ ಅಂತೇಳಿ ನಾವು ಆರಾಯಿಸ್ತಾ ನಾನು ಮಾತಾಡ್ತೀನಿ. ಥ್ಯಾಂಕ್ಸ್, ಥ್ಯಾಂಕ್ ಯು ಸರ್.